ಮನುಷ್ಯ ಮುಹೂರ್ತವಿಲ್ಲದೆ ಹುಟ್ಟುತ್ತಾನೆ, ಮುಹೂರ್ತವಿಲ್ಲದೆ ಸಾಯುತ್ತಾನೆ. ಆದರೆ ಹುಟ್ಟಿನಿಂದ ಸಾಯುವವರೆಗೂ ಶುಭ ಮುಹೂರ್ತದ ಹುಡುಕಾಟದಲ್ಲೇ ಇರುತ್ತಾನೆ. ಜೀವನದಲ್ಲಿ ನಾವು ಭೂಮಿ ಮೇಲಿರೋ ಹುಲ್ಲಿನ ತರ ಬೆಳಿಬೇಕು. ಯಾಕೆ ಗೊತ್ತಾ? ಯಾರು ಎಷ್ಟೇ ತುಳಿದರು, ನಮ್ಮ ಅದೆಷ್ಟೋ ಆಸೆ ಮತ್ತು ಕನಸುಗಳನ್ನು ಕತ್ತರಿಸಿದರು, ಮತ್ತೆ ನಾನು ಬೆಳೆದೆ ಬೆಳಿತೀನಿ ಅನ್ನೋ ಛಲ ನಮ್ಮಲ್ಲಿ ಇರಬೇಕು. ಆಗಲೇ ನಾವು ಸಾಧಿಸೋಕೆ ಸಾಧ್ಯ. ಸುಂದರ ಶರೀರದೊಳಗಿನ ಕೆಟ್ಟ ಮನಸ್ಸು ಬಂಗಾರದ ಪಾತ್ರೆಯಲ್ಲಿನ ಅಳಸಿದ ಅನ್ನವಿದ್ದಂತೆ. ಬಿದ್ದಾಗ ಕೈ ಹಿಡಿದು ನಡೆಸುವವರನ್ನ, ಕಣ್ಣೀರು ಬಂದಾಗ ಕಣ್ಣೀರನ್ನು ಒರೆಸುವವರನ್ನ, ಹಸಿದಾಗ ಅನ್ನ ಕೊಡುವವರನ್ನ, ದುಃಖದಲ್ಲಿದ್ದಾಗ ಸಂತೋಷ ಪಡಿಸುವವರನ್ನ ನಾವು ಎಂದಿಗೂ ಕಳೆದುಕೊಳ್ಳಬಾರದು. ಏಕೆಂದರೆ ಇವರೇ ನಮ್ಮ ನಿಜವಾದ ನೆಂಟರು. ಗೆಳೆಯ, ನೀನು ಎಂದಿಗೂ ಸೂರ್ಯನಂತೆ ಇರಬೇಕು. ಏಕೆಂದರೆ ನಂಬಿದವರಿಗೆ ಬೆಳಕಾಗು, ಊರ್ಕೊಳ್ಳೋರಿಗೆ ಬೆಂಕಿಯಾಗು. ಪ್ರೀತಿಯಲ್ಲಿ ಜಗಳವಾದಾಗ ನೀವೇ ಸೋತು ಬಿಡಿ, ಇಲ್ಲವೆಂದರೆ ಪ್ರೀತಿ ಸೋಲುತ್ತದೆ. ಗೆಳೆಯ, ಈ ಮಾತು ನಿನಗೆ ನೆನಪಿದೆಯಾ? ಮನಸ್ಸಿದ್ದರೆ ಮಾರ್ಗ, ಖುಷಿ ಇದ್ದರೆ ಸ್ವರ್ಗ. ಸೋ ಖುಷಿಯಿಂದ ಬದುಕಿ, ಖುಷಿಯನ್ನೇ ಹಂಚಿ, ಖುಷಿಯಾಗಿರಿ. ಬಂಗಲೆ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗದು. ಮನಸ್ಸಿಗೆ ನೆಮ್ಮದಿ ಇದ್ದರೆ ಮಾತ್ರವೇ ಬಾಳು ಬಂಗಾರವಾಗುವುದು. ಮನುಷ್ಯ ದೇವರಲ್ಲಿ ಬೇಡುವಾಗ ಲಕ್ಷ ಕೋಟಿಗಟ್ಟಲೆ ಹಣವನ್ನು ಬೇಡುತ್ತಾನೆ. ಅದೇ ಮನುಷ್ಯ ದೇವರ ಉಂಡಿಗೆ ಹಣವನ್ನು ಹಾಕುವಾಗ ಚಿಲ್ಲರೆ ನಾಣ್ಯವನ್ನು ಜೇಬಿನಲ್ಲಿ ಹುಡುಕಾಡುತ್ತಾನೆ. ಗೆಳೆಯ, ನಾಲಿಗೆಗೆ ಹೆಚ್ಚು ರುಚಿ ತೋರಿಸುವುದನ್ನು ಮತ್ತು ದೇಹಕ್ಕೆ ಹೆಚ್ಚು ಕಿಕ್ ಕೊಡುವುದನ್ನು ಬಿಟ್ಟರೆ ದೇಹದ ಆರೋಗ್ಯಕ್ಕೆ ಲಾಭ, ವಾದ ವಿವಾದಗಳನ್ನು ಬಿಟ್ಟರೆ ಸಂಬಂಧಗಳಿಗೆ ಲಾಭ, ವ್ಯರ್ಥ ಚಿಂತನೆಗಳನ್ನು ಬಿಟ್ಟರೆ ಇಡೀ ಜೀವನಕ್ಕೆ ಲಾಭ. ಹುಟ್ಟಿನಲ್ಲಿ ಒಂದನ್ನು ಪಡೆಯಬೇಕೆಂದರೆ ಮತ್ತೊಂದನ್ನು ಕಳೆದುಕೊಳ್ಳಲೇಬೇಕು. ಈ ಮಾತು ನಿಜ ಅನಿಸಿದ್ರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಸ್ನೇಹಿತರೆ. ಈ ಮಾತನ್ನು ಯಾಕೆ ಹೇಳುತ್ತಿದ್ದೇನೆ ಎಂದರೆ, ಯಾರಿಗೇ ಆಗಲಿ ಕೆಟ್ಟತನ ಎಷ್ಟು ಕೆಟ್ಟದ್ದೋ, ಅತಿ ಒಳ್ಳೆಯತನ ಅದಕ್ಕಿಂತ ಕೆಟ್ಟದ್ದು. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ. ಬದುಕಿನ ಸಂತೆ ಮುಗಿದ ಮೇಲೆ ಹಾಳಾದರೇನು ಅರಸನಾದರೇನು ಸೇರುವುದು ಒಂದೇ, ಅದು ಮಣ್ಣನ್ನೇ. ಈ ಮಾತು ನಿಜ ಅನಿಸಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.